ಯಾಕಂದ್ರೆ ಸಿ ಎಂ ಸಾಹೇಬರು ಬಜೆಟ್ ಮಂಡಿಸಬೇಕಾಗಿರೋ ಕಾರಣ ಅವರವ್ರ ಇಲಾಖೆಯಲ್ಲಿ ಅವ್ರ ಸಂಬಂಧಪಟ್ಟಿದ್ದ ಮಂತ್ರಿಗಳೆಲ್ಲರೂ ಕೂಡ ಸಿ ಎಂ ಜೊತೆಯಲ್ಲಿ ಬಜೆಟ್ನ ಪ್ರಿಪ್ರೇಷನ್ ಸಲುವಾಗಿ ಅಲ್ಲಿ ಇದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಕಂಡಂಥ ಟೈಮಲ್ಲಿ ಕೂಡ ಅನೇಕ ಮಂತ್ರಿಗಳು ರಾಮಲಣ್ಣವರೇ ತಾವು ಮೀಟಿಂಗನ್ನು ಕರೆದಿರಿ, ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಪ್ರಿಪ್ರೇಷನ್ ಸಲುವಾಗಿ ಆ ಸಂಬಂಧಪಟ್ಟಿದ್ದಂಥ ಮಂತ್ರಿಗಳನ್ನು ಕರೆದಾರ. ದಯವಿಟ್ಟು ಅವಕಾಶ ಬರ್ಲಕ್ಕೆ ಆಗಲ್ಲ ಅಂದ್ರೆ ತಾವು ತಪ್ಪು ತಿಳ್ಕೊಂಡು ಹೋಗ್ಬೇಡ್ರಿ ಅನ್ನೋಂಥ ಮಾತನ್ನು ಕೂಡ ಅವರು ಉಲ್ಲೇಖನ ಮಾಡಿದ್ದಾರೆ. ಏನು ಲಾಭ ಆಗ್ತದೆ ಅಂತ ಹೇಳಿದ್ರೆ ಅನುಕೂಲ ಆಗ್ತದೆ. ಮೊದಲೇ ಮಂಡ ಬೋರ್ಡ್ ಇಲ್ಲ, ಇದು ಕೂಡ ಅಲ್ಲ. ಇವತ್ತು ರಾಮಲೋರು 8 ವರ್ಷಗಳ ನಂತರ ಇಲ್ಲಿ ಬಂದು ಮೀಟಿಂಗ್ ಮಾಡ್ತಾ ಇದ್ದಾನೆ ಅಂದ್ರಿಗಿನ ಅದೆಲ್ಲೋ ಒಂದು ಕಡೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕನ್ನೋಂಥ ಕಾರಣದಿಂದ ಇಲ್ಲಿ ಬಂದಿದ್ದೀನಿ. ನಾವು ಖಂಡಿತವಾಗಿ ಇದು ಈ ಭಾಗಕ್ಕೆ ನಾವು ಎಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಇದಕ್ಕೆ ತಮ್ಮ ಪೂರ್ಣ ಸಹಕಾರ ಕೂಡ ಬೇಕಾಗುತ್ತೆ. ಇನ್ನು ಮುಂದೆ ತಾವು ನೋಡಬೇಕಾಗುತ್ತೆ. ಅಲ್ಲ, ಯಾಕಂದರೆ ಮುಖ್ಯಮಂತ್ರಿಗಳು ಇದು ಮೊದಲನೇ ಸಭೆಯಲ್ಲಿ ನಾನು ಬೆಂಗಳೂರಲ್ಲಿ ಕರೆದಂಥ ಟೈಮಲ್ಲಿ ಎಲ್ಲರೂ ಕೂಡ ಇದ್ದರು. ಆಮೇಲೆ ಎರಡನೇ ಸಭೆಯಲ್ಲಿ ಕರೆದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ ತೊಗೊಂಡಿರೋ ಕಾರಣ ಬರಲಿಕ್ಕಾಗಲಿಲ್ಲ. ನಮ್ಮೆಲ್ಲರೂ ಕೂಡ ನಾವು ಅಧಿಕಾರಿಗಳ ಜೊತೆಯಲ್ಲಿ ನಂತರ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಇದ್ದಾರೆ, ನಾನು ನೋಡ್ಕೊತೀನಿ.